Garuda Express, an international courier service. ಈ ಎಂಟು ಕೆಲಸಗಳನ್ನ ಮಾಡಿದ್ರೆ ಅವ್ರು ಎಷ್ಟೇ ಆಗರ್ಭ ಸಿರಿಮಂತ್ರಿದ್ರು ಕಡುಬಡವರಾಗ್ತಾರಂತೆ. ಹೌದು, ಮನುಷ್ಯರು ಯಾರೇ ಆಗ್ಲಿ ಕಷ್ಟಪಡೋದು ಸಂಪಾದಿಸೋದು ಯಾಕೆ, ಸುಖವಾಗಿ ಜೀವನ ಸಾಗಿಸ್ಲಿ ಅಲ್ವೇ. ಅವರೊಂದಿಗೆ ತಮ್ಮ ಮುಂದಿನ ತಲೆಮಾರಿನವರಿಗೂ ತೊಂದರೆ ಆಗದಿರ್ಲಿ, ತಮ್ಮ ಸುತ್ತಲಿನ ಪರಿವಾರದವರಿಗೆ ಯಾವ ಬಗೆಯ ಸಮಸ್ಯೆಗಳು ಬಾರದಿರ್ಲಿ, ಯಾರಿಗೆ ಆಗ್ಲಿ ಇಂತಹ ತೊಂದರೆಗಳು ಸಂಭವಿಸದಿರ್ಲಿ ಅಂತ ಹಣವನ್ನ ಸಂಪಾದಿಸ್ತಾರೆ. ಶ್ರೀಮಂತರಾಗಿ ಹಣ ಸಂಪಾದನೆ ಮಾಡಿ ಶ್ರೀಮಂತಿಕೆಯಲ್ಲೇ ಇರಬೇಕು ಅಂದ್ರೆ ಬಡತನ ಬರಬಾರ್ದು. ಆದ್ರೆ ಬಡತನದಲ್ಲಿ ಇರಬೇಕು ಅಂತ ಯಾರೂ ಬಯಸೋದೇ ಇಲ್ಲ. ಹಾಗೆಯೇ ನಾವು ಮಾಡೋ ಕೆಲಸಗಳಿಂದ ಶ್ರೀಮಂತರು ಬಡವರಾಗಿ ಬದಲಾಗುವ ಅವಕಾಶಗಳು ಸಾಕಷ್ಟು ಇವೆ ಅಂತ ಹಿರಿಯರು ಹೇಳ್ತಾರೆ. ಪುರಾತನ ಕಾಲದಿಂದಲೂ ಇದು ಒಂದು ಬಗೆಯ ಆಚಾರವಾಗಿ ಬಂದ್ಬಿಟ್ಟಿದೆ. ಅಷ್ಟೇ ಅಲ್ಲ, ಸಮಸ್ಯೆಗಳು ನಮ್ಮನ್ನ ಸುತ್ತುವರೆದು ಅನೇಕ ಕಷ್ಟಗಳಿಗೆ ನಮ್ಮನ್ನ ದೂಡುತ್ತವಂತೆ. ಇನ್ನು ಯಾವ್ಯಾವ ಕೆಲಸಗಳಿಂದ ನಮಗೆ ಇಂತಹ ದಾರಿದ್ರ್ಯತನ ಉಂಟಾಗುತ್ತದೆ ಅನ್ನೋದನ್ನು ನೋಡೋಣ. ಯಾವ ಕೆಲಸಗಳನ್ನು ನಾವು ಮಾಡಬಾರ್ದು, ಯಾವ ಕೆಲಸಗಳನ್ನು ನಾವು ಮಾಡಬೇಕು ಅನ್ನೋದು ನಮಗೆ ಆ ಪ್ರಜ್ಞೆ ಇಟ್ಕೊಳ್ಬೇಕು. ಇನ್ನು ಮೊದಲನೇದಾಗಿ ನಾವು ಯಾವ ಕೆಲಸವನ್ನು ಮಾಡಬಾರ್ದು ಅಂದರೆ ಸ್ಮಶಾನದಲ್ಲಿ ಮೃತಪಟ್ಟವರ ಮೂಳೆಗಳನ್ನು ತಾಕಬಾರ್ದು. ಆ ರೀತಿ ಮಾಡಿದರೆ ಅನಿಷ್ಟ ನಮ್ಮ ಬೆನ್ನು ಹತ್ತುತ್ತೆ ಅಂತ ಹೇಳ್ತಾರೆ ಹಿರಿಯರು. ಅಷ್ಟೇ ಅಲ್ಲದೆ ಅನಾನುಕೂಲ ಶಕ್ತಿಗಳು ಹಿಂದೆ ಬಿದ್ದು ನಮಗೆ ಅಪಾರವಾದ ನಷ್ಟವನ್ನು ಉಂಟು ಮಾಡುತ್ತವಂತೆ. ಹೀಗೆ ಸ್ಮಶಾನದಲ್ಲಿ ಇರುವ ಮೃತಪಟ್ಟವರ ಮೂಳೆಗಳನ್ನು ತಾಕಿದರೆ ಎಲ್ಲಿಲ್ಲದ ಸಮಸ್ಯೆಗಳು ಜೀವನಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತವೆ ಅಂತ ಹಿರಿಯರು ಹೇಳ್ತಾರೆ. ಇನ್ನು ಎರಡನೇದಾಗಿ ನೆಲದ ಮೇಲೆ ಬಿದ್ದ ಆಹಾರವನ್ನು ಯಾವುದೇ ಕಾರಣಕ್ಕೂ ಕಾಲಿನಿಂದ ತಾಕಬಾರ್ದು. ಅದೇ ರೀತಿ ನಾವು ಆಹಾರ ತಿನ್ನುವ ತಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿಯೂ ಕಾಲಿಡಬಾರದು, ಹಾಗೆಯೇ ಉಗುಳಬಾರದು. ಆ ರೀತಿ ಮಾಡಿದರೆ ಯಾವಾಗಲೂ ದಾರಿದ್ರ್ಯ ಕಾಡುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದಕ್ಕಾಗಿಯೇ ಸಂಪತ್ತು ಯಾವಾಗಲೂ ಕೂಡಿ ಬರೋದಿಲ್ಲ, ಸಂಪತ್ತು ನಿಲ್ಲೋದಿಲ್ಲ ಅಂತ ಕೂಡ ಹೇಳ್ತಾರೆ ಹಿರಿಯರು. ಇನ್ನು ಮೂರನೇದಾಗಿ ಹಬ್ಬಗಳು ವಿಶೇಷ ಪರ್ವದಿನಗಳಲ್ಲಿ ನಾಯಿಗಳನ್ನು ಮುಟ್ಟಿಕೊಳ್ಬಾರ್ದು ಅಂತ ಕೂಡ ಹೇಳ್ತಾರೆ. ಆ ರೀತಿ ಮಾಡಿದರೆ ಅಪಶಕುನ ಉಂಟಾಗುತ್ತೆ, ಇದರಿಂದ ಜೀವನದಲ್ಲಿ ಬಡತನ ಸಂಭವಿಸುತ್ತದೆ ಅಂತ ನಾರದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಹಿರಿಯರು ಹೇಳ್ತಾರೆ. ಇನ್ನು ನಾಲ್ಕನೇದು, ಮನೆಯನ್ನು ಸ್ವಚ್ಛಗೊಳಿಸುವಾಗ ಸ್ವಚ್ಛಗೊಳಿಸಿದ ಕೊಳೆ ನೀರು ಯಾವುದೇ ಕಾರಣಕ್ಕೂ ನಮ್ಮ ಮೈ ಮೇಲೆ ಬೀಳಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಬಿದ್ದರೆ ದುರದೃಷ್ಟ ಕೊಳಚೆ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಏನೇ ಮಾಡಿದರೂ ಕುಡಿ ಬರಲ್ಲ, ಸಂಪತ್ತು ಯಾವುದೇ ಕಾರಣಕ್ಕೂ ಹತ್ತಿರ ಸುಳಿಯಲ್ಲ, ಇಂತಹ ಕೊಳೆ ನೀರುಗಳು ಅಥವಾ ಕೊಳೆ ನಮ್ಮ ಮೈಯನ್ನು ಸ್ಪರ್ಶಿಸಿದಾಗ ಅಂತ ಹೇಳ್ತಾರೆ. ಇನ್ನು ಐದನೇದಾಗಿ ದಹನ ಸಂಸ್ಕಾರ ಮಾಡುವಾಗ ಚಿತೆಯಿಂದ ಹೊರಬರುವ ಹೊಗೆಯನ್ನು ಯಾವುದೇ ಕಾರಣಕ್ಕೂ ಉಸಿರಾಡಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಮಾಡಿದರೆ ದುರದೃಷ್ಟವನ್ನು ಕೊಂಡು ತಂದಂತಾಗುತ್ತದೆ. ಹಾಗೆಯೇ ದರಿದ್ರ ದೇವತೆ ಬೆನ್ನು ಹತ್ತುತ್ತಾಳೆ, ಸಂಪತ್ತು ಯಾವುದೇ ಕಾರಣಕ್ಕೂ ಹತ್ತಿರ ಸುಳಿಯೋದೂ ಇಲ್ಲ, ಹತ್ತಿರ ನಿಲ್ಲೋದೂ ಇಲ್ಲ ಅಂತ ಕೂಡ ಹೇಳ್ತಾರೆ. ಇನ್ನು ಆರನೇದಾಗಿ ಶವವನ್ನು ಮುಟ್ಟಿಕೊಂಡ್ರೆ ಯಾರೇ ಆಗಲಿ ಆ ಬಳಿಕ ಗಂಗಾ ಜಲದಿಂದ ಅಂದರೆ ನೀರಿನಿಂದ ತಪ್ಪದೆ ಸ್ನಾನ ಮಾಡಿ ಶರೀರವನ್ನು ಶುದ್ಧಿ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಅದರಿಂದ ದುಷ್ಟಶಕ್ತಿಗಳು ಬಡತನ ಹಿಂದೆ ಬಂದು ಇರುವ ಸಂಪತ್ತು ಹಾಳಾಗಿ ನೆಮ್ಮದಿ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಏಳನೇದಾಗಿ ದಹನ ಸಂಸ್ಕಾರ ಮಾಡಿದ್ಮೇಲೆ ಚಿತೆಯಲ್ಲಿರುವ ಸೌದೆಯನ್ನು ತಾಕಬಾರ್ದಂತೆ. ಆ ರೀತಿ ಮಾಡಿದರೆ ಅನಿಷ್ಟ ಉಂಟಾಗುತ್ತೆ, ಇದರಿಂದ ಚಿತೆ ಮೇಲಿನ ಪ್ರತಿಕೂಲ ಶಕ್ತಿಗಳು ವ್ಯಕ್ತಿ ಮೇಲೆ ಪ್ರಭಾವ ಬೀರುತ್ತೆ, ಇದರಿಂದ ಅನೇಕ ಅನೇಕ ತೊಂದರೆಗಳು ಸಮಸ್ಯೆಗಳು ಕಾಡುತ್ತವೆ ಅಂತ ಹೇಳ್ತಾರೆ. ಹಾಗೆಯೇ ಕೊಳೆಯಾಗಿರುವ ಚಾಪೆ ಮೇಲೆ ಕೈಕಾಳುಗಳನ್ನು ಇಡಬಾರ್ದು. ಎಂಟನೇ ಅಂಶ ಏನಪ್ಪ ಅಂದರೆ ಕೊಳೆಯಾಗಿರುವ ಚಾಪೆಗಳ ಮೇಲೆ ಕೈಕಾಳುಗಳನ್ನು ಇಡಬಾರ್ದು ಅಂತ. ಆ ರೀತಿ ಮಾಡಿದರೆ ನಮ್ಮಲ್ಲಿರುವ ಅನುಕೂಲ ಶಕ್ತಿಗಳನ್ನು ಅದು ಬಲವಂತವಾಗಿ ಸೆಳೆದುಕೊಂಡು ಹೀರಿಕೊಂಡು ಬಿಡುತ್ತಂತೆ. ಇದರಿಂದ ಅನಿಷ್ಟ ಉಂಟಾಗಿ ಬಡತನ ಸಂಭವಿಸಬಹುದು ಅಂತ ಹೇಳ್ತಾರೆ. ಹೀಗೆ ಬಡತನ ಸಂಭವಿಸಿದರೆ ತಂತಾನೇ ದಾರಿದ್ರ್ಯತನ ಉಂಟಾಗುತ್ತೆ, ಸಂಪತ್ತೆಲ್ಲ ಹಾಳಾಗುತ್ತೆ. ಈ ಸಂಪತ್ತು ದರಿದ್ರತನ ಎಲ್ಲ ಹಾಳಾದ ಮೇಲೆ ಜೀವನದಲ್ಲಿ ನೆಮ್ಮದಿ ಎಲ್ಲಿಂದ ಬರುತ್ತೆ ಹೇಳಿ? ಹೀಗೆ ಮೇಲೆ ಹೇಳಿರುವ ಎಂಟು ಸೂಚನೆಗಳನ್ನು ನಾವು ನಾರದ ಪುರಾಣದಲ್ಲಿ ನೋಡುತ್ತೇವೆ. ಆದ ಕಾರಣ ಯಾವುದೇ ಕಾರಣಕ್ಕಾಗಲಿ ಈ ಕೆಲವು ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಲೇಬಾರ್ದು, ಯಾವುದೇ ಕಾರಣಕ್ಕೂ ಈ ಕೆಲಸಗಳನ್ನು ಮಾಡಲೇಬಾರ್ದು. ಇಲ್ದಿದ್ರೆ ಆಪತ್ತು ನಾವು ಕರೆದು ಆಹ್ವಾನಿಸಿದಂತೆ ಆಗುತ್ತೆ. ಹೀಗಾಗಿ ಯಾರಿಗೆ ಬೇಕು ಇಂತಹ ಕೆಟ್ಟ, ಹೀಗಿರುವಾಗ ನಮಗೆ ಮಾಡಲೇಬಾರದು ಅಂತ ಹಾಕಿಕೊಟ್ಟ ಕಟ್ಟಪ್ಪಣೆಗಳನ್ನು ನಾವು ಮಾಡಲೇಬಾರದು, ಇಲ್ಲದ ತೊಂದರೆಗಳನ್ನು ಜೀವನದಲ್ಲಿ ಆಹ್ವಾನಿಸಬಾರದು. ಏನಂತೀರಾ ಸ್ನೇಹಿತರೆ? ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.